Anjali, Anjali, Anjali. ಅಂಜಲಿ ಜೊತೆ ನನಗಿರೋ ಭಾವನಾತ್ಮಕ ಸಂಬಂಧ ಇವತ್ತು ನಾನು ಈ ಸ್ಥಿತಿಯಲ್ಲಿರೋದಕ್ಕೆ ಅವಳೇ ಕಾರಣ. ಈ ನನ್ನ ನಿರ್ಧಾರ ನಿಮಗೆ ಸರಿ ಇಲ್ಲ ಅಂತ ಅನ್ನಿಸ್ಬಹುದು, ಹುಚ್ಚು ನಿರ್ಧಾರ ಅಂತ ಅನ್ನಿಸ್ಬಹುದು, ಆದರೆ ಇದೇ ನನ್ನ ನಿರ್ಧಾರ. ಯಾವುದೋ ಒಂದು ಮದ್ದನ್ನ ಹಾಲಲ್ಲಿ ಬೆರೆಸಿದ್ದೀನಿ. ಇಷ್ಟೊತ್ತಿಗೆ ಆ ಹಾಲನ್ನ ಯಶೋಧ ಕಟಕಟ ಅಂತ ಕುಡಿದಿರ್ತಾಳೆ. ಆ ಮಗು ಕತೆ ಗೋವಿಂದ. ಅಯ್ಯೋಯ್ಯೋ, ಮಂತ್ರವಾದಿ ಅತ್ತೆ ಅಮ್ಮನ ಹೊಟ್ಟೆಲಿರೋ ಪಾಪದನ್ನ ಸಹಿಸ್ತಾಳಂತಲ್ಲ ಅಪ್ಪ, ಏನ್ ಮಾಡೋದೀಗ ಗಣೇಶ? ಅಮ್ಮ, ಅಮ್ಮ. ಅಕ್ಕ, ನಿಮ್ಗೆ ಹಾಲು ಕೊಡೋದೇ ಮರ್ತೆ, ಸಾರಿ, ಲೇಟ್ ಆಯ್ತು. ನೀನ್ ಯಾಕೆ ತರೋದಕ್ಕೆ ಹೋದೆ ನಿತ್ಯ? ನಾಳೆಯಿಂದ ನಾನೇ ತಗೋತಾ ಇದ್ನಲ್ಲ. ಪರವಾಗಿಲ್ಲ ಅಕ್ಕ, ಇದೇನು ಬೆಟ್ಟ ಹೊತ್ತೋ ಕೆಲಸನ, ತಗೊಳ್ಳಿ, ಕೊಡಿರಿ. ಥ್ಯಾಂಕ್ಸ್. ಪುಟಿ, ಯಾಕೆ ಹಾಲು ಕುಡಿಬೇಡ ಅಂದೆ? ಅಂಜಲಿ ಪುಟ, ಏನು ಹೇಳ್ತಾ ಇದೀಯಾ? ಮಗು ಹೋಗ್ಬೇಕು ಅಂತ ಹಾಲಲ್ಲಿ ಔಷಧಿ ಹಾಕಿದಾರ? ಅಯ್ಯಯ್ಯೋ, ಎಂತ ಕೆಲಸ ಆಗೋಗ್ತಿತ್ತು? ನನ್ನ ಕೈಯಾರೆ ನಿಮ್ಗೆ ಔಷಧಿ ಬರ್ಸಿರೋ ಹಾಲು ಕುಡಿಸ್ಬಿಡ್ತಿದ್ನಲ್ಲ ಅಕ್ಕ. ಅಂಜಲಿ ಪುಟ, ತುಂಬಾ ದೊಡ್ಡ ಉಪಕಾರ ಮಾಡ್ಬೇಕಂದ ತುಂಬಾ ಥ್ಯಾಂಕ್ಸ್ ಕಣೋ. ಅಂಜಲಿ, ಯಶೋದ ಭೂತಕ್ಕೆ ಹೇಳ್ಕೊಟ್ಟು ಅದನ್ನು ನೀನೇ ಕುಡಿಯೋ ಹಾಗೆ ಮಾಡಿರ್ಬೇಕು.
ಕೇಳಿ ದೇವ್ರ ಮುಂದೆ ದೇವ್ರ ಮುಂದೆ ಭೂತಕ್ಕೆ ಏನು ಮಾಡಕ್ಕಾಗಲ್ಲ. ಓಡೆ ಓಡು ಓಡು. ಹಾಲಿನ ಗ್ಲಾಸ್ ನನ್ನ ಹತ್ರ ಬರ್ದೆ ಇರೋ ಥರ ನೋಡ್ಕೊಳಪ್ಪ, ನಾನು ಅಮ್ಮ ಸೇರ್ಕೊಂಡು ನಿನಗೆ ಉರುಳು ಸೇವೆ ಮಾಡ್ತೀವಪ್ಪ. ರಾಗಿಣಿ ಅಣ್ಣ, ರಾಗಿಣಿ ಅಕ್ಕ, ರಾಗಿಣಿ ಅಕ್ಕ, ರಾಗಿಣಿ
ರಾಗಿಣಿ ಅಮ್ಮ ರಾಗಿಣಿ ಕಣ್ಬಿಡಮ್ಮ ಕಣ್ಬಿಡು ತಾಯಿ ರಾಗಿಣಿ ಕಣ್ಬಿಡು ರಾಗಿಣಿ ಎದೋಳಮ್ಮ ಕಣ್ಬಿಡಮ್ಮ ಯಾರಾಯ್ತು ಕಣೆ ಧೈರ್ಯ ತಂದ್ಕೊ ಅಂಜಲಿಗೆ ಹೇಳಿ ನಿಮ್ ಜೀವ ಉಳಿಸಿದ್ರು ಅದಕ್ಕೆ ನಾನು ನಿಮ್ಗೆ ಮಾಡಬಾರ್ದು ಮಾಡಿಬಿಟ್ಟೆ ಹೆಜ್ಜೆ ಹೆಜ್ಜೆಗೂ ನಿಮ್ಗೆ ಅವಮಾನ ಮಾಡಿಬಿಟ್ಟೆ ನಿಮ್ಮನ್ನ ಹುಚ್ಚಿ ಅಂದೆ ಅಣ್ಣನಿಂದ ನಿಮ್ಮನ್ನ ದೂರ ಮಾಡಕ್ ನೋಡ್ದೆ ನಿಮ್ ಮಗುನ ಎಲ್ಲ ಬಿಟ್ಟು ಬಂದೆ ಅಷ್ಟು ಸಾಲದು ಅಂತ ನಿಮ್ಮ ಹೊಟ್ಟೆಯಲ್ಲಿರೋ ಮಗುನ ಸಾಯಿಸಕ್ ನೋಡ್ದೆ ಬಹುಶಃ ನನ್ನಷ್ಟು ಪಾಪ ಮಾಡಿರೋರು ಯಾರು ಸಿಗಲ್ಲ ಅನ್ಸುತ್ತೆ ನನ್ನ ಪಾಪದ ಕೂಡ ತುಂಬ ಹೋಗಿತ್ತು ಅದಕ್ಕೆ ನಾನು ಹೀಗೆ ಸುಟ್ಟು ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ನನ್ನನ್ನು ಯಾಕೆ ಉಳಿಸಿದ್ರಿ ನನ್ನನ್ನು ಉಳಿಸೋದಕ್ಕೆ ನಿಮ್ಮ ಮನಸ್ಸಾದ್ರೆ ಹೇಗೆ ಬಂತು ಅದಕ್ಕೆ ನನ್ನ ಕ್ಷಮಿಸ್ಬಿಡಿ ಅದಕ್ಕೆ ನನ್ನನ್ನ ಕ್ಷಮಿಸ್ಬಿಡಿ ರಾಗಿಣಿ ರಾಗಿಣಿ ಸಮಾಧಾನ ಮಾಡ್ಕೋ ನೋಡು ಕ್ಷಮಿಸ್ಬೇಕಾಗಿರೋದು ನಾನಲ್ಲ ಈ ಮಗು ಅಂಜಲಿ ನಾನು ಯಾವತ್ತೂ ನಿನ್ನನ್ನು ದ್ವೇಷ ಮಾಡಿರಲಿಲ್ಲ ರಾಗಿಣಿ ವಿನಾಕಾರಣ ನೀನೇ ನನ್ನನ್ನು ದ್ವೇಷಿಸ್ತಾ ಬಂದೆ ನನಗಿಂತಲೂ ಏನೋ ಗೊತ್ತಿಲ್ಲದಿರೋ ಮುಕ್ತ ಮಗು ಅವಳನ್ನ ಭೂತ ಅಂತ ಹೇಳಿ ಅವಳನ್ನ ದ್ವೇಷ ಮಾಡ್ತಾ ಅವಳನ್ನ ನಾಶ ಮಾಡಕ್ ನೋಡಿದೆ ನೀನ್ ಮಾಡಿದ ತಪ್ಪುಗಳೇ ಆ ದೇವ್ರು ಇವತ್ತು ನಿನಗೆ ಶಿಕ್ಷೆ ಕೊಟ್ಟ ಆದ್ರೆ ಅಂಜಲಿ ನೀನು ಅವಳಿಗೆ ಎಷ್ಟೆಲ್ಲ ಹಿಂಸೆ ಕೊಟ್ರು ಇವತ್ತು ಅವಳು ಅತ್ತೆ ಸಾಯ್ಬಾರ್ದು ಅಂತ ಕಣ್ಣಲ್ಲಿ ನೀರು ಹಾಕೊಂಡು ನಿನ್ನನ್ನ ಉಳಿಸಿದ್ಲು ಈ ದ್ವೇಷ ಅಸೂಯೆ ಎಲ್ಲ
ದೊಡ್ಡವ್ರಿಗೆ ಮಾತ್ರ ಗೊತ್ತು, ಮಕ್ಕಳಿಗೆ ಅವೆಲ್ಲ ಗೊತ್ತಿಲ್ಲ. ರಾಗಿಣಿ, ಇನ್ಮೇಲಾದ್ರೂ ನೀನು ಮಾಡಿರೋ ತಪ್ಪುಗಳನ್ನ ತಿದ್ಕೊಂಡು ಒಳ್ಳೆ ರೀತಿ ಬದುಕು. ಹೌದು ಅದಕ್ಕೆ ಅಂಜಲಿ ನನಗೆ ಪುನರ್ಜನ್ಮ ಕೊಟ್ಟಿದ್ದಾಳೆ, ಹೊಸ ಬದುಕು ಕೊಟ್ಟಿದ್ದಾಳೆ. ಆ ಮಗು ಮುಂದೆ ನಾನು ತುಂಬಾ ಚಿಕ್ಕವಳಾದೆ. ನನ್ನ ದ್ವೇಷ ಅಸೂಯೆ ನನ್ನನ್ನೇ ಸುಟ್ಬಿಡ್ತು. ಅಂಜಲಿ ಪುಟ್ಟಿ, ಅಂಜಲಿ ಪುಟ್ಟಿ, ಎಲ್ಲಿದ್ಯಾ ಎಲ್ಲಿದ್ಯಾ? ಎತ್ತನ ಕ್ಷಮಿಸ್ಬೇಡ ಅಮ್ಮ, ಎಲ್ಲಿದ್ಯಾ ಅಂಜಲಿ? ಅಂಜಲಿ ಎಲ್ಲಿದ್ಯಾ? ಅಂಜಲಿ, ಅಂಜಲಿನ ಯಾರು? ಅಂಜಲಿ, ಅಂಜಲಿನ ಅಂಜಲಿ. ಅಂಜಲಿ, ಅಂಜಲಿ, ನನ್ನನ್ನು ಉಳಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಿನ್ನ ಋಣ ನಾನು ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ ಅಂಜಲಿ. ಅಂಜಲಿ, ಅಂಜಲಿ, ಅಂಜಲಿ. ನನಗೆ ನಿಮ್ಗಳ ಮಧ್ಯೆ ಬದುಕು ಯಾವ ಅರ್ಹತೆನೂ ಇಲ್ಲ. ನಾನು ಈ ಮನೆ ಜನಗಳ ಮನಸ್ಸನ್ನು ಒಡೆಯೋ ಪ್ರಯತ್ನ ಮಾಡಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಕ್ಷಮಿಸ್ಬೇಡಿ, ನನ್ನ ನಾಳೆನೇ ಚೆನ್ನಾಗಿ ಹೊರಟೋಗ್ತೀನಿ. ಅಂಜಲಿ ಪುಟ್ಟ, ರಾಗಿಣಿ ಅಂತ ಕಠೋರವಾದ ಮನಸ್ಸನ್ನೇ ನೀನು ಬದಲಾಯಿಸಿದ್ಯ. ನೀ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬ ಹೆಮ್ಮೆ. ಅಪ್ಪ ಏನ್ ಯೋಚನೆ ಮಾಡ್ತಿದ್ಯಾ? ಏನ್ ಯೋಚನೆ ಮಾಡ್ತಾ ಇದ್ದೀರಾ ರೀ? ರೀ, ಕಿಶೋರ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದಾನೆ. ಏನ್ ಪುತ್ತ, ಏನ್ ಹೇಳ್ದೆ? ಅಕ್ಕ ಬಾಗ್ಲಲ್ಲೇ ನಿಂತಿದ್ದಾಳೆ, ಒಳಗ್ ಬರ ಕೇಳಪ್ಪ. ಎಲ್ಲಿದ್ದಾಳೆ ನಿಮ್ಮಕ್ಕ? ಅಲ್ಲೇ ಬಾಗ್ಲಲ್ಲಿ ನಿಂತಿದ್ದಾಳೆ, ಒಳಗ್ ಕರಿಯಪ್ಪ. ಕರಿ ಕಿಶೋರ್, ನಾನು ಅವಳನ್ನ ಬೈಯಲ್ಲ ಅಂತ ಹೇಳು. ಅಕ್ಕ ನೀನು ಒಳಗ್ ಬರ್ಬೇಕಂತೆ, ಅಪ್ಪ ಏನು ಮಾಡಲ್ವಂತೆ. ಬಾ ಅಂಜಲಿ, ಕಿಶೋರಪ್ಪ ನೀನೇನು ಮಾಡೋದಿಲ್ಲ, ಬಾ.
ಎಲ್ಲಿದ್ದಾಳೆ ನಿನ್ ಮಗಳು? ಎಲ್ಲೇ ಕಿಶೋರ್ ಜೊತೆಲೆ ನಿಂತಿದ್ದಾಳೆ ರೀ. ಯಶೋದ, ಈ ಮಗು ಅಂತ ಕಾರಣ ಎಂಥದ್ದು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾನು ಸೋತೋದೆ. ಇಂಥ ಒಳ್ಳೆ ಮಗುನ ವಿನಾಕಾರಣ ದ್ವೇಷಿಸ್ತಾ ಬಂದೆ. ನಿನ್ನನ್ನು ಈ ಮಗುವಿಂದ ದೂರ ಮಾಡಕ್ಕೆ ನೋಡಿದೆ. ನಾನು ಪಾಪಿ, ನನಗೆ ಕ್ಷಮೆನೇ ಇಲ್ಲ, ಕ್ಷಮೆ ಕೇಳೋಕ್ಕೂ ಅರ್ಹತೆಯೂ ಇಲ್ಲ.